ใจตัวจ้าเฮ้ตัวจ้าตัวใจตัวจ้าเฮ้ตัวจ้าตัวใจಯಜಮಾನ್ರೆ ಜೀವನ ತುಂಬಾ ಕಷ್ಟ ಆಗಿದೆ. ಬರ್ತಾ ಬರ್ತಾ ದಿನಸಿ ಬೆಲೆ ಆಕಾಶಕ್ಕೆ ಹೋಗ್ತಿದೆ ಸ್ವಾಮಿ. ಕೂಲಿ ಹೆಚ್ಚು ಮಾಡಿ ಅಂತ ಕೇಳ್ತಲೇ ಇದ್ದೀವಿ. ನೀವು ಕೊಡೋ ಸಂಬಳ ಒಬ್ಬ ತೂಟಕ್ಕೂ ಸಾಕಾಗಲ್ಲ. ಏನ್ರಿ ಇದು ಅನ್ಯಾಯ? ನಾವು ಕಷ್ಟ ಹೇಳ್ಕೊತಿದ್ರೆ ನೀವು ಸಂಗೀತ ಕೇಳ್ಕೊಂಡು ಮಜಾ ಮಾಡ್ತಿದ್ದೀರಾ? ಬಡವರು ಅಂದ್ರೆ ಅಷ್ಟು ಕೀಳ ನಿಮ್ಗೆ? ತಲೆ ತಗ್ಗಿಸಿ ಕೆಲಸ ಮಾಡೋರಿಗೆ ಇಲ್ಲಿ ಜಾಗ. ತಲೆ ಎತ್ತಿ ತಲಹರಟೆ ಮಾಡಿದ್ರೆ ತಲೆ ಉರುಳಿಸ್ಬಿಡ್ತೇನೆ. ಹುಷಾ, ಇವನು ಮನುಷ್ಯ ಅಲ್ಲ, ರಾಕ್ಷಸ. ಮುಟ್ಟಾಳ, ಬುರುಡೆ ಗಟ್ಟಿಯಾದಂತ ಅವ್ರ ಹತ್ರ ಜಗಳಕ್ಕೆ ಹೋಗ್ತೇನೋ? ಅವರು ಶ್ರೀಮಂತರು, ಏನ್ ಬೇಕಾದ್ರೂ ಮಾಡಿ ಬಚಾವ್ ಆಗ್ತಾರೆ. ನಮ್ ಗ್ರಾಚಾರಕ್ಕೆ ಅವ್ರೇನ್ ಮಾಡ್ತಾರೆ? ಎಲ್ರಾಗೆ ನಮ್ ರಾಜಪ್ಪನವ್ರು ಸರಿಯಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮನೆ ಬಿಟ್ಟು ಆಚೆ ಹೋಗ್ತೇನೋ ರಾಸ್ಕಲ್. ಯಾಕಣ್ಣ ಇವನ್ನ ಕೊಲ್ತೀಯ? ಈ ತಬ್ಲೆ ಮೇಲೆ ಕೈ ಮಾಡಕ್ಕೆ ನನಗೆ ಯಾಕಣ್ಣ ಮನಸ್ಸು ಬರುತ್ತೆ? ನಾನ್ ರಾಕ್ಷಸ ಕಣಮ್ಮ, ಅದಕ್ಕೆ ಇವನ್ನ ಮನೆ ಬಿಟ್ಟು ಆಚೆ ಕಳಿಸ್ಬೇಡ ಅಂದ್ರೆ ನನಗೆ ಉಪದೇಶ ಮಾಡ್ತಿದ್ದೆ ನೀನು? ಇವತ್ತು ಇವತ್ತು ದಾರಿಲಿ ಎಂತ ಅನೌತ ಮಾಡ್ತಿದ್ದ ಗೊತ್ತಾ? ನಾನು ಹೋಗೋದು ಸ್ವಲ್ಪ ತಡ ಆಗಿದ್ದಿದ್ರೆ ಕಾರ್ಗೋ ಲಾರಿಗೋ ಸಿಗಾಕೊಂಡು ಅಪ್ಪಚ್ಚಿ ಆಗ್ತಿದ್ದ. ಚಾಬಿ ಕಾನ್ಸ್ಟೇಬಲ್ ಹತ್ರ ನಾನ್ ಬುದ್ಧಿ ಹೇಳಿಸ್ಕೋಬೇಕಾಗಿ. ಬುದ್ಧಿ ಇಲ್ದೆ ಇರೋ ಹುಡುಗ ತಿಳಿದೆ ತಪ್ಪು ಮಾಡಿದ, ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೊಡಿಯೋದ? ನಾನು ಇವನ್ ಚಿಕ್ಕಪ್ಪ, ಸಂಕ ತಡಿಲಾರ್ದ ಒಂದ್ ಎಡೆ ಹೊಡೆದೆ. ಬೇರೆಯವ್ರು ಆಗಿದ್ದಿದ್ರೆ ಇವನ್ನ ಹುಚ್ಚ ಆಸ್ಪತ್ರೆಗೆ ಸೇರ್ತಾ ಇದ್ರು. ನನಗೊಂದು ಆಸೆ. ಏನು? ಈ ಮಂಚ ತುಂಬಾ ನೋಟಿನ ಕಂತೆ ಹಾಸಿ ನಿನ್ನ ಅದ್ರ ಮೇಲೆ ಮಲಗಿಸ್ಬೇಕು ಅಂತ. ಅಷ್ಟೊಂದು ಹಣ ಇದೆ ಎಲ್ಲಿ? ನಮ್ ದೊಡ್ಡಪ್ಪನ ಮಗ ಪೆದ್ದ ಇದಾನಲ್ಲ, ಅವನ ಹತ್ರ. ಅವನ್ ಕೊಡ್ತಾನ? ಅವನ್ ಯಾಕೆ ಕೊಡ್ಬೇಕು ಬಂಗಾರ? ದೇವ್ರು ಕೆಲವರಿಗೆ ಐಶ್ವರ್ಯ ಕೊಡ್ತಾನೆ, ಕೆಲವ್ರಿಗೆ ಅದನ್ನ ಖರ್ಚು ಮಾಡ್ತಾ ಸುಖ ಪಡೋ ಯೋಗ ಕೊಡ್ತಾನೆ. ನಾನು ಎರಡನೇ ಗುಂಪಿಗೆ ಸೇರಿದವನು, ಅದಕ್ಕೆ ಹೀಗೆ ಸುಖ ಪಡ್ತಾ ಇದ್ದೀನಿ.